ಚಲೋದವ್ರು ಹೇಳೋಣ, ಇವ್ರು ವಿಶ್ವಾಸ ಮೇಲೆ ತಂದ್ಕೊಂಡು ಹಚ್ಚೀನಿ. ಇದು ಬೆಳೆ ಚಲೋ ಐತೆ ಅಂತ ಹೇಳಿದ್ರಿ, ಕೇಳಿದವ್ರು ಹೇಳ್ತೇನ್ರಿ, ಮತ್ತು ಅವರು ನಂಬರ್ ನಂಬ್ತಾರ ನಂಬಲಾರ್ದವ್ರು ಇರಲಿಲ್ಲ. ನನ್ನಲ್ಲೇರೇ ನನಗರೆ ಆತ್ಮಸಾಕ್ಷಿ ಇದೆ, ಇದು ಚಲೋ ಅದ, ಮುಂದಿನ ವರ್ಷ ತಂದು ಕೊಡಕತ್ತಪ್ಪ ಅಂತ ಹೇಳಿದ್ರು ಅವ್ರಿಗೆ. ಮತ್ತು ವಾತಾವರಣ ಮೇಲಿಂದು ಒಂದೊಂದು ವರ್ಷ ಗೊಬ್ಬರ ಹಾಕ್ತಿದ್ದೆವು, ಬರಂಗಿಲ್ಲ ಬೆಳೆ. ನಮಸ್ಕಾರ ರೈತ ಬಾಂಧವರೇ, ನಾನು ಶ್ವೇತಾ ಕಲ್ಕನಿ. ನೀವು ಕಡಲೆ ಬೆಳೆ ಬೆಳೆದಿದ್ದೀರಾ? ನಿಮ್ಮ ಕಡಲೆ ಬೆಳೆಗೆ ಕೀಟ ಮತ್ತು ರೋಗಗಳ ಹಾವಳಿ ಹೆಚ್ಚಾಗಿದೆಯಾ? ಎಷ್ಟೇ ರಾಸಾಯನಿಕ ಗೊಬ್ಬರ ಸುರಿದರೂ ಇಳುವರಿ ಮಾತ್ರ ಹೆಚ್ಚಾಗುತ್ತಿಲ್ವಾ? ಇಂತಹ ಬಾಧೆಯಿಂದ ರೈತಾಪಿ ವರ್ಗ ಮುಕ್ತಿ ಪಡೆಯಲು ಇಲ್ಲೊಬ್ಬ ಯಶಸ್ವಿ ಕಡಲೆ ಬೆಳೆಗಾರ ಉಪಾಯವೊಂದನ್ನ ತಿಳಿಸಿಕೊಟ್ಟಿದ್ದಾರೆ. ಬಿತ್ತಿದ ಕಡಲೆಗಳೆಲ್ಲ ಮೊಳಕೆಯೊಡೆಯಬೇಕೆ? ರುಚಿಯಾದ ಕಡಲೆ ಬೆಳೆ ನಿಮ್ಮದಾಗಬೇಕೆ? ಕಡಲೆಗೆ ಮಾಡಿ ಬೀಜೋಪಚಾರ. ಚಳಿಗಾಲ ಶುರುವಾಗ್ತಿದ್ದಂತೆ ಹಸಿ ಕಡಲೆ ಗಿಡದ ವ್ಯಾಪಾರ ಕೂಡ ಚುರುಕುಗೊಳ್ಳುತ್ತೆ. ಹೀಗಾಗಿ ರೈತರು ತಮ್ಮ ತೋಟದಲ್ಲಿ ಕಡಲೆ ಬೆಳೆಯಲು ಮುಂದಾಗ್ತಾರೆ. ಕಡಲೆ ಬೆಳೆದು ಉತ್ತಮ ಆದಾಯ ಪಡೆಯಬೇಕೆಂಬ ಆಸೆಯಿಂದ ರೈತರು ಕಡಲೆಗೆ ಮಾಡಬೇಕಾದ ಅತಿ ಮುಖ್ಯ ಕೆಲಸವನ್ನೇ ಮರೆತು ಬಿಡ್ತಾರೆ. ಹೀಗಾಗಿ ಅಂದುಕೊಂಡ ಇಳುವರಿ ಮತ್ತು ಗ್ರಾಹಕರ ನಿರೀಕ್ಷೆ ತಲುಪಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಕಡಲೆ ಬೀಜವನ್ನ ಬಿತ್ತುವ ಪೂರ್ವದಲ್ಲೇ ಕೆಲವೊಂದಿಷ್ಟು ಕ್ರಮಗಳನ್ನು ಚಾಚು ತಪ್ಪದೆ ಅನುಸರಿಸಿದರೆ ರುಚಿಯಾದ ಕಡಲೆ, ಅಧಿಕ ಇಳುವರಿ ಮತ್ತು ಉತ್ತಮ ಲಾಭದ ಮುಖ ನೋಡಬಹುದು ಎಂಬುದಕ್ಕೆ ಇವತ್ತಿನ ಯಶಸ್ವಿ ಕೃಷಿಕರಾದ ಸಿದ್ರಾಮಪ್ಪ ಬಸಪ್ಪ ಅರಕೆರೆ ಅವರೇ ಸಾಕ್ಷಿ. ಮೈಕೊರೆಯುವ ಚಳಿ, ಅಕ್ಕಪಕ್ಕ ಹಚ್ಚ ಹಸಿರಿನ ಕಡಲೆ ಬೆಳೆಯ ಸಾಲುಗಳು, ಇವುಗಳ ಮಧ್ಯೆ ಕಲ್ಲು ಭೂಮಿಯಲ್ಲಿ ಕಲ್ಲಾಗಿದ್ದ ಭೂತಾಯಿ ಸಡಿಲಗೊಂಡು ಪ್ರಸನ್ನಳಾಗಿರುವ ದೃಶ್ಯ. ಇಂತಹ ಮನಸೆಳೆಯುವ ಚಿತ್ರಣ ಕಂಡುಬಂದಿದ್ದು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ನಾಗಟಾಣ ಗ್ರಾಮದ ಕೃಷಿಕ ಸಿದ್ರಾಮಪ್ಪ ಬಸಪ್ಪ ಅರಕೆರೆಯವರ ತೋಟದಲ್ಲಿ. ಇವರು ತಮ್ಮ ಕಡಲೆ ಬೆಳೆಗೆ ಪ್ರಥಮ ಹಂತದಲ್ಲಿ ತೆಗೆದುಕೊಂಡ ಕ್ರಮವೇ ಇವತ್ತು ರೋಗ ಮತ್ತು ಕೀಟಗಳ ಹಾವಳಿ ಇಲ್ಲದೇನೆ ಆರೋಗ್ಯವಾದ ಕಡಲೆ ಬೆಳೆಯಲು ಸಾಧ್ಯವಾಗಿದೆ. ದ್ವಿದಳ ಧಾನ್ಯವಾದ ಕಡಲೆ ಬೀಜವನ್ನ ಬಿತ್ತುವ ಪೂರ್ವದಲ್ಲಿ ಬಿತ್ತನೆಗೆ ಸಿದ್ಧವಿರುವ ಬೀಜಗಳನ್ನು ತೆಗೆದುಕೊಂಡು ಡಾಕ್ಟರ್ ಸಾಯಿಲ್ ರೈಸೋಬಿಯಂ ಬಳಸಿ ಬೀಜೋಪಚಾರ ಮಾಡಿದ್ದರಿಂದ ಕಡಲೆ ಬೆಳೆ ಆರೋಗ್ಯವಾಗಿ ಬೆಳೆಯಲು ಸಾಧ್ಯವಾಯಿತು ಅಂತಾರೆ ಕೃಷಿಕ ಸಿದ್ರಾಮಪ್ಪ ಅವರು. ಇನ್ನು ಕೃಷಿಕ ಸಿದ್ರಾಮಪ್ಪ ಅವರು ಕಡಲೆ ಬೀಜೋಪಚಾರವನ್ನ ಯಾವ ರೀತಿಯಾಗಿ ಮಾಡಿದ್ರು ಮತ್ತು ಅವರಿಗೆ ಆದ ಅನುಭವ ಎಂಥದ್ದು, ಬನ್ನಿ ಅವರಿಂದಲೇ ತಿಳಿಯೋಣ. ಎಕರೆ ಎರಡು ಗುಂಟೆ ಅದ ರೀ ಕಡ್ಲಿ ಬೆಳೀರಿ, ಒಂದು ಎಕರೆ ಗೋಧಿ ಬೆಳಿ. ಇದಕ್ಕೇನು ಔಷಧ ಹಚ್ಚಲ್ರಿ? ಇದು ಕೊಟ್ಟಿದ್ದು ಸರ್ ಕೊಟ್ಟರೆ ನಮ್ಮ ಬೀಗರೆ ಆಗ್ಬೇಕ್ರಿ ಅವರು, ಇಂಗ್ನಾಳದವರು. ನಮ್ಮ ಹುಡುಗರು ಹೇಳಿದ್ರೆ ಅವ್ರು ಹೊಲ ಮಾಡ್ತಾರೆ. ಅವಳುಗಳನ್ನು ಇಲ್ಲಣ ಹಿಂಗೆ ಔಷಧ ಕೊಟ್ಟಿದ್ರು, ಹಿಂಗೆ ಕಡ್ಲಿ ಬೀಜೋಪಚಾರ ಮಾಡ್ಲಿಕ್ಕೆ ಗೊಬ್ಬರ ಬಿಬ್ಬರ ಏನು ಬೇಡ. ನಾವೊಂದು ಮೂರು ಚೀಲ ಡಿ ಎ ಪಿ, ಒಂದು ಎರಡು ಚೀಲ ಯೂರಿಯಾ ಹಾಕಾಮಿದ್ದೆ. ತೊಳ್ಕೋದಕ್ಕಾರ ಆ ಹುಡುಗ ಹೇಳ್ತು, ನೀ ಎತ್ತಗಡಿ ತೊಗೊಂಬರಪ್ಪ ಗೊಬ್ಬರ ಒಯ್ಯಕತ್ತೆ ಅಂತ ಹೇಳಿ ಅವ್ನು ಹೇಳಿದ್ದೆ. ಬೇಡಣ್ಣ ಹಿಂಗೆ ಐತಿ ಅಂತ ಹೇಳಿದ್ರೆ ಅದು ಗೊಬ್ಬರ ಹಾಕೋ ಬದಲಿನಿ ಔಷಧ ಬೀಜೋಪಚಾರ ಐತಿ ಮಾಡಿ ಬಿತ್ತು. ನಾನು ಮತ್ತೆ ಇವ್ರಿಗೆ ಫೋನ್ ಮಾಡಿ ತರಿಸಿದೆ. ನಾನು ತಂದು ಒಂದು ರಾತ್ರಿ ಅದು ಒಂದು ಬುಟ್ಟ್ಯಾಗ ಎಲ್ಲ ಕಲಿಸಿ, ಬೀಜ ಕಲಿಸಿ ಒಂದೊಂದು ಪ್ಯಾಕೆಟ್ಗೆ ಒಂದೊಂದು ಲೀಟ್ರ ಕಲಿಸ್ಕೇರಿಂದ ಹಚ್ಚಿ ಮರು ದಿವಸ ಎತ್ತಿಲಿ ಬಿತ್ತೀನಿ ರೀ. ಬರಾಬರಿ ಅನ್ನಿಸ್ತದೆ. ಮತ್ತು ಈ ವರ್ಷ ಕ್ಲೈಮೇಟ್ ಹಿಂಗೆ ಐತಿತ್ತೋ ಏನದೋ, ಮತ್ತೊಮ್ಮೆ ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ಗೊತ್ತಾಗ್ತದೆ. ಇಲ್ಲಿಕಂದ್ರೆ ಒಂದು ಪ್ಯಾಕೆಟ್ ಹಂಗೆ ಬಿತ್ತಿ, ಒಂದು ಪ್ಯಾಕೆಟ್ ಹಿಂಗೆ ಮಾಡೋದಕ್ಕಾರ ಗೊತ್ತಾಗ್ತಿತ್ತು. ಇದ್ರದ್ದು ಈಸದ್ ಮಾತ್ರ ಬೆಳೆ ನೋಡೋಕ್ಕಾಗಿ ಚಲೋ ಅದ. ಈಗ ನೋಡಿರಿ 1200 ರೂಪಾಯಿ ಒಂದು ಚೀಲ ಡಿ ಎ ಪಿ, 500 ರೂಪಾಯಿ ಕೊಡ್ತಾರೆ. 300, 300, 350 ಏನೋ ಐತಿ, ಆದರೂ ಮತ್ತು ಅವ್ರು ಹೆಚ್ಚಿಗೆ ತೊಗೋತಾರೆ. ನಾಲ್ಕು ಮತ್ತು ಅದಕ್ಕೆ ಎಕ್ಸ್ಟ್ರಾ ಒಬ್ಬ ಗೊಬ್ಬರ ಬಿತ್ತವಂಗೆ 500 ರೂಪಾಯಿ ಕೊಡ್ಬೇಕು. 5,000-6,000 ರೂಪಾಯಿ ಖರ್ಚು ಅದಕ್ಕೆ. ಇದಕ್ಕೆ ರೀ ಇದು ಔಷಧ ಹಚ್ಚಲಿಕ್ಕೆ 1,200 ರೂಪಾಯಿ ರೀ. ಈ ಸದ್ ನೋಡ್ಕಾಗಿ ಚಲೋ ಅದ. ಮತ್ತು ವಾತಾವರಣ ಮೇಲಿಂದ ಒಂದೊಂದು ವರ್ಷ ಗೊಬ್ಬರ ಹಾಕ್ತಿದ್ದೆವು, ಬರಂಗಿಲ್ಲ ಬೆಳೆ. ಮತ್ತು ಇಚ್ಚಗಡೆ ಬಾಜುನೆ ಹೋದ ವರ್ಷ ಹಚ್ಚಿದ್ರು, ಅದು ಬರೀ ಕೇಳಿದ್ದೇನ, ಬಿತ್ತೋರು ಬಂದು ಹೇಳಿದ್ರು ನನಗೆ. ಅದು ಔಷಧಿ 2-3 ನಮೂನಿ ಅದಾವತ್ತು. ಇದಕ್ಕೆ ಕಾಸ್ಟ್ಲಿದು ಇತ್ತು. ನಮ್ಮಲ್ಲಿ ಒಬ್ಬರು ಪೂಜೆ ಇರೋದು ಅಂಗಡಿ ಅದ, ಇದು ಔಷಧ ಅಂಗಡಿ ಅದ. ಅವ್ನು ಕೇಳೋಣ, ನಾ ಏನು ಹೇಳಲ್ಲ ರೀ, ಬಂದದ ಐತಿ ಕುಡು ಅಂದ್ರೆ ಕುಡಿತೀನಿ, ಆದ್ರೆ
ಲಾಸ್ಟ್ ಗ್ಯಾರಂಟಿ ಹೇಳಿಲ್ಲ, ಯಾಕಂದ್ರೆ ನಮ್ಮ ಹೊಲದಾಗ ನಾವು ಬಿತ್ತಿ ಮಾಡಿ ಅದು ಬೆಳೆ ಚಲೋ ಬಂದಿತ್ತು ಅಂದ್ರೆ ನಾನು ನಿಮ್ಗೆ ಗ್ಯಾರಂಟಿ ಹೇಳ್ತಿದ್ದೆ. ನೀವು ತೊಗೋತಿರ್ ತೊಗೋರಿ, ಏನು ನೋಡ್ರಿ ಅಂತಂದವ. ಹಂಗಿದ್ರೆ ಬ್ಯಾಡ ಬಿಡು ಅಂತಂದೆ. ಇವ್ರು ಹೇಳೋಣ, ಏ ಇಲ್ಲಿ ನಾ ಹೆಂಗಳದಾಗ ಅದು ಎಲ್ಲಗಳಿಗೆ ಕೊಟ್ಟಿನಿ, ಎಲ್ಲ ಬೆಳೆ ಚಲೋ ಅದಾವ, ನಾಟಿ ಅಗ್ದಿ ಪ್ರೂಫ್ ಅದಾವ, ಹಾಂ ಚಲೋ ಅದಾವ ಅಂತ ಹೇಳೋಣ. ಇವ್ರು ವಿಶ್ವಾಸ ಮೇಲೆ ತಂದ್ಕೊಂಡು ಹಚ್ಚೀನಿ ಇದು ಔಷಧ. ಬೆಳೆ ಚಲೋ ಐತೆ ಅಂತ ಹೇಳ್ತೀರಿ, ಕೇಳಿದವ್ರು ಹೇಳ್ತೀನಿ ರೀ. ಮತ್ತು ಅವರು ನಂಬರ್ ನಂಬ್ತಾರೆ, ನಂಬಲಾದ್ರೆ ಇರಲಿಲ್ಲ. ನನ್ನಲ್ಲೇರೇ ನನಗರೆ ಆತ್ಮಸಾಕ್ಷಿ ಇದೆ, ಇದು ಚಲೋ ಅದ, ಮುಂದಿನ ವರ್ಷ ತಂದು ಕೊಡಕತ್ತಪ್ಪ ಅಂತ ಹೇಳಿದ್ರು ಅವ್ರಿಗೆ. ಮತ್ತು ಮುಂದಿನ ವರ್ಷ ಸೀರೆ ಹಚ್ಚಿ ನಾವು ಎಲ್ಲ ಪ್ರತಿಯೊಂದಕ್ಕೆ ತೊಗರಿಗನ್ನು ಜೋಳಕ್ಕನ್ನು ಕಡ್ಲಿಗನ್ನು ಗೋಧಿಗನ್ನು ಇದೇ ಹಚ್ಚಿ ಉಪಯೋಗ ಮಾಡ್ತಿರ್ತೀವಿ. ಇವ್ರು ಮುಂದೆ ರೀ ತಂದು ಕೊಡ ತರಿಸ್ಕೊಡಕತ್ತಪ್ಪ ತಂದ್ರಿ. ರೈತ ಬಾಂಧವರೇ, ಬಿತ್ತುವ ಪೂರ್ವದಲ್ಲೇ ಬೀಜಗಳನ್ನ ಬೀಜೋಪಚಾರದಿಂದ ಉಪಚರಿಸಿದ್ರೆ ಬೆಳೆ ರೈತನ ಬಾಳನ ಹಸನುಗೊಳಿಸುತ್ತದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕೃಷಿ ಲೋಕದ ಅತ್ಯಮೂಲ್ಯ ಮಾಹಿತಿಗಾಗಿ ತಪ್ಪದೆ ನೋಡ್ತಾ ಇರಿ ಮೈಕ್ರೋಬಿ ಟಿವಿ. ಧನ್ಯವಾದಗಳು.